ಹೈಕೋರ್ಟು ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಿದ್ರೆ ಚಾರ್ಜ್ ಶೀಟ್ ಹಾಕಿ, ಇಲ್ಲಾಂದರೆ ಬಿ ರಿಪೋರ್ಟ್ ಹಾಕಿ ಅಂತ ಕೋರ್ಟ್ನಲ್ಲೇ ಹೇಳಿರೋದು. ತನಿಖೆ ಆಗ್ತಾ ಇದೆ ಅಷ್ಟೇ. ತನಿಖೆ ಆದ ತಕ್ಷಣ ಅಪರಾಧ ಏನಾಗೋದಿಲ್ಲ. ಅದರಿಂದ ಬಿ ಜೆ ಪಿಯವರು ಹೇಳ್ತಾರೆ, ಈಗ ನಮ್ಮ ಸರ್ಕಾರ ಕೂಡ ಬಿ ಜೆ ಪಿಯವ್ರ ಮೇಲೆ ತನಿಖೆ ಮಾಡಿಸ್ತಾ ಇದೆ. ಮೊದಲನೇದಾಗಿ ಕರೋನಾ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ, ಆಮೇಲೆ ಸಬ್ ಇನ್ಸ್ಪೆಕ್ಟರ್ ರಿಕ್ರೂಟ್ಮೆಂಟ್ ಬಗ್ಗೆ, ಆಮೇಲೆ 40% ಕಮಿಷನ್ ಬಗ್ಗೆ, ಬಿಟ್ಕಾಯಿನ್ ಬಗ್ಗೆ, ಇದರಲ್ಲೆಲ್ಲ ಇದ್ದವ್ರು ಯಾರು? ಬಿ ಜೆ ಪಿಯವ್ರು ತಾನೇ. ಅವರೆಲ್ಲ ಗೆದ್ದಿದಾರಲ್ಲ, ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಅವರು ರಾಜೀನಾಮೆ ಕೊಡಬೇಕಲ್ಲ. ಅವರು ರಾಜೀನಾಮೆ ಕೊಟ್ಟರೆ ಶಿವಕುಮಾರ್ಗೆ ನಾವು ಹೇಳ್ಬೋದು ಅವ್ರ ಮೇಲೆ ತನಿಖೆ ಆಗ್ತಾ ಇದೆಯಲ್ಲ. ಮತ್ತು ಐ ಟಿ ರೈಟ್ ಪ್ರಕರಣ ಏನು ಸಿ ಬಿ ಐ ಕೊಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದಂಥದ್ದು, ಪ್ರತಿಭಟನೆ ನಡೀತಾ ಇದ್ದಂಥದ್ದು. ಈಗ ಐ ಟಿ ದಾಳಿ ಸಹಜ, ಸಿಕ್ಕಿದ ದುಡ್ಡು ಕಾಂಗ್ರೆಸ್ಸವ್ರದ್ದು ಅಂತ ಬಿ ಜೆ ಪಿಯವ್ರದ್ದು ಯಾಕಿರಬಾರ್ದು? ಕಾಂಗ್ರೆಸ್ದು ಅಂತ ಏನಾದರೂ ಯಾರನ್ನು ಹೇಳಿದರೆ, ದುಡ್ಡು ಯಾರ ಮನೇಲಿ ಸಿಗ್ತಾವ್ರು ಏನಾದರೂ ಹೇಳಿದರೆ ಅಲ್ವಾ? ಬಿ ಜೆ ಪಿಯವ್ರದ್ದು ಯಾಕಿರಬಾರ್ದು? ಸರ್, ನಿನ್ನೆ ಈಶ್ವರಪ್ಪ ತಮ್ಮನ್ನು ವ್ಯಂಗ್ಯವಾಡಿದ್ದು ಸರ್. ನಾನು ಹೇಳಿದ್ದು ಮಳ್ಳ ಸುಳ್ಳ ಅಂತೇಳಿ ಪಟಾಲಮ್ ಅಂತ ಅವ್ರಿಗೆ ಹೇಳಿದ್ದೀನಿ. ಹೌದು, ನಿನ್ನೆ ಈಶ್ವರಪ್ಪ ನಿಮ್ಮ ಬಗ್ಗೆ ಹೆಂಗೆ ಹೇಳಿದ್ದಾರೆ? ಹಾಂ, ಅವರು ಪಟಾಲಮ್ ಅಂತ ಹೇಳಿದ್ದೀನಿ ನಾನು. ಮಳ್ಳ ಸುಳ್ಳ ಈ ಪಟಾಲಮ್ ಅಂತ ಬಿ ಜೆ ಪಿಯವ್ರಿಗೆಲ್ಲ ಸೇರಿಸಿ ಹೇಳಿದ್ದೀನಿ. ಜನಕ್ಕೆ ಗೊತ್ತಲ್ಲ ಅವರೇನು ಅಂತ ಗೊತ್ತು, ನಾವೇನು ಅಂತ ಗೊತ್ತು. ಸರ್, ಏನೇನು ನೂತನ ಸಾರಥಿಯಾಗಿ ಜೆ ಡಿ ಎಸ್ ಅಲ್ಲಿ ಕುಮಾರಸ್ವಾಮಿ ಏನಾಗಿದ್ದಾರೆ, ಇದ್ರ ಬಗ್ಗೆ ತಮ್ಮ ಒಂದು ಪ್ರತಿಕ್ರಿಯೆ? ಅವ್ರ ಪಕ್ಷದಪ್ಪ ನಮ್ಗೆ ಯಾಕೆ, ಜೆ ಡಿ ಎಸ್ ಪಕ್ಷದ ನಮ್ಗೆ ಯಾಕೆ ಬೇಕು? ಅವ್ರಿಗೆ ಯಾರಿಗೆ ಬೇಕೋ ಅವ್ರು ಆಯ್ಕೆ ಮಾಡ್ಕೊಳ್ತಾರೆ. ಮತ್ತು ಕಾಂಗ್ರೆಸ್ ಏನು ಇವತ್ತು ಪೂರ್ಣಿಮಾ ಶಿವಸ ಅವರು ಕಾಂಗ್ರೆಸ್ ಬರ್ತಾ ಇದ್ದಾರೆ? ಹಾಂ, ಸೇರ್ಕೊಳ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಬರ್ತಾರೆ ಅಂತ ಗೊತ್ತಿಲ್ಲ, ಸೇರ್ಕೋಬೋದು ಸರ್ಕಾರ. ಬೇಕಾದ್ರೆ ಬಿ ಜೆ ಪಿ ಮುಳುಗೋಗಿರೋ ಹಡುಗು, ಅದರಿಂದ ಭಾಳ ಜನ ಬಿಟ್ಟೋಗ್ತಾರೆ. ಬೆಳಗಾವಿ ಗಲಾಟೆ ಇದರಿಂದ ಭಿನ್ನಾಭಿಪ್ರಾಯದಿಂದ ಸರ್ಕಾರ ಬೀಳ್ತದೆ ಅಂತೇಳಿ ಮುನಿರತ್ನವರು ಇವತ್ತು ಹೇಳಿರಂತ ಮಾತು ನೋಡಿದೆ ಪತ್ರಿಕೆಯಲ್ಲಿ. ಹೋದ್ದೆ ಆ ಥರದ್ದು ಏನಾಗಲ್ಲ ಬಿಡ್ರಪ್ಪ.